ಕೆಆರ್ ನಗರದಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಮತಭೇಟೆ ನಡೆಸಿದರು. ಕಾಂಗ್ರೆಸ್ನ ಹಲವಾರು ನಾಯಕರು ಇವತ್ತು ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಸ್ಟಾರ್ ಚಂದ್ರು ಪರವಾಗಿ ಮತಭೇಟೆ ನಡೆಸಿದ್ದಾರೆ. ಇನ್ನು ಸಮಾವೇಶದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಪ್ರಧಾನಿ ಮೋದಿಯವರು ರೈತರ ಆದಾಯ ಡಬಲ್ ಮಾಡ್ತೀನಿ ಅಂದಿದ್ರು, ಆದರೆ ಕೊಟ್ಟ ಭರವಸೆಗಳನ್ನು ನರೇಂದ್ರ ಮೋದಿ ಈಡೇರಿಸಲೇ ಇಲ್ಲ. ಬಿಜೆಪಿ ನಿಂದನೆ ಮಾಡ್ತಾ ಇದ್ದ ದೇವೇಗೌಡರು ನಾಚಿಕೆ ಇಲ್ಲದೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ದೋಸ್ತಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಿಂದ ದೂರ ಇರಲಿ ಅಂತ 38 ಸ್ಥಾನ ಬಂದರೂ ನಾವು ಅಧಿಕಾರ ಕೊಟ್ಟಿದ್ವಿ, ನಾವೇನು ನಿಮ್ಮ ಬೆನ್ನಿಗೆ ಚಾಕು ಹಾಕೋದಕ್ಕೆ ಬಂದಿದ್ವಾ? ನಮ್ಮ ಭೂಮಿಯಲ್ಲಿ ನಾವು ಕೆಲಸ ಮಾಡಿದ್ರೆ ನಿಮಗೇನು ಕಷ್ಟ? ಸಾರಾ ಮಹೇಶ್ ಪುಟ್ಟರಾಜ್ಗೆ ಚಾಕ್ಲೇಟ್ ಹಾಕಿ HDK ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅಂತ DK ಶಿವಕುಮಾರ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತಾಡ್ತಕ್ಕಂಥ ವ್ಯಕ್ತಿ ಲೋಕಸಭೆಗೆ ಹೋಗ್ಬೇಕು. ನಮ್ಮ ಗ್ಯಾರಂಟಿಗಳು ಇವತ್ತು ಎಲ್ಲ ಬಡವರನ್ನ ತಲುಪಿದ್ದಾರೆ, ಸುಮಾರು 4-5 ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಒಂದು ಕುಟುಂಬಕ್ಕೆ. ಸುಮಾರು 4.5 ಕೋಟಿ ಜನ ಈ 5 ಗ್ಯಾರಂಟಿಗಳಿಂದ ಲಾಭವನ್ನು ಪಡೆದಿದ್ದಾರೆ. 4.5 ಕೋಟಿ ಜನ. ಇದ್ರ ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ಕೂಡ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನ್ಯಾಯಪತ್ರ ಅನ್ನೋದ್ರ ಮೂಲಕ 25 ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ನಾವು ಹೇಗೆ ಸೈನ್ ಮಾಡಿದ್ದೋ ಅದೇ ರೀತಿ ಸೈನ್ ಮಾಡಿ ಇವತ್ತು ಎಲ್ಲ ಮನೆ ಮನೆಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀ ಮಹಾಲಕ್ಷ್ಮಿ ಈಗಾಗಲೇ ಪ್ರಸ್ತಾಪ ಮಾಡಿದ್ರಲ್ಲ, ಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ಗ್ಯಾರಂಟಿ, ಆ ಗ್ಯಾರಂಟಿ 1 ಲಕ್ಷ ಒಂದು ಮನೆಯ ಯಜಮಾನಿಗೆ 1 ಲಕ್ಷ ರೂಪಾಯಿ, ನಾವು ಕೊಡೋದು 24 ಸಾವಿರ ರೂಪಾಯಿ, ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ 1 ಲಕ್ಷ, 1,24,000 ರೂಪಾಯಿ ಕ್ಯಾಶ್ ಪ್ರತಿ ಕುಟುಂಬಕ್ಕೆ ಕೊಡ್ತದೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈತರು ಬೆಳೆದಂತ ಬೆಳೆಗಳಿಗೆ ಎಷ್ಟು ಖರ್ಚಾಗಿರ್ತದೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕಾನೂನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. NREGS 400 ರೂಪಾಯಿ ಪ್ರತಿದಿನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರಿಂದ ಎಲ್ಲ ಜನ ಅಂದವರು ಇವತ್ತು ಅಲ್ಪಸಂಖ್ಯಾತರಿಗೆ ಏನಾದ್ರು ರಕ್ಷಣೆ ಕೊಡ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ನರೇಂದ್ರ ಮೋದಿಯವರು ಹೇಳ್ತಾರೆ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತ ಹೇಳ್ತಾರೆ. ಆದ್ರೆ ಯತ್ನಾಳೆ ಹೇಳ್ತಾರೆ, ಬೆಟ್ಟ ಬಿಟ್ಟಿರೋರು, ಟೋಪಿ ಹಾಕೊಂಡಿರೋರು, ಬುರ್ಕಾ ಹಾಕೊಂಡಿರೋರು ಯಾರು ನಮ್ಮ ಕಚೇರಿಗೆ ಬರಬಾರದು. ನೋಡಿ, ಈಗ 28 ಸೀಟ್ಗಳಲ್ಲಿ ಒಬ್ಬ ಕುರುಬರು ಕೊಟ್ಟಿಲ್ಲ, ಒಬ್ಬ ಮುಸಲ್ಮಾನರು ಕೊಟ್ಟಿಲ್ಲ. 28 ಸೀಟ್ಗಳಲ್ಲಿ ನಮ್ಮ ಪಕ್ಷ ಇಬ್ಬರಿಗೆ ಕುರುಬರು ಕೊಟ್ಟಿದೆ, ಇಬ್ಬರು ಈಡಿಗರಿಗೆ ಕೊಟ್ಟಿದೆ, ಒಬ್ರು ಮುಸ್ಲಿಮ್ ಕೊಟ್ಟಿದೆ, ಒಬ್ರಿಗೆ ಬಲಿಜಾ ಜಾತಿ ಕೊಟ್ಟಿದೆ, 6 ಜನ ಹೆಣ್ಮಕ್ಳು ಕೊಟ್ಟಿದೆ, ಮತ್ತೆ 8 ಜನ ಒಕ್ಕಲಿಗರು ಕೊಟ್ಟಿದ್ದೀವಿ. 8 ಜನ ಒಕ್ಕಲಿಗರು ಇವರು ಒಕ್ಕಲಿಗರ ಪರ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿದವ್ರು ಯಾರು? ರವಿ ಟಿಕೆಟ್ ತಪ್ಪಿಸಿದವ್ರು ಯಾರು? ಯಾರು ಮಾಡ್ಯಾರು ರವಿ ತಪ್ಪಿಸಿದವರು? ಅಲ್ಲಿಂದ ಎಂತ ಹೇಳಿ ಎಂತ ಎಮ್ಮ ಅವರು ಸದಾನಂದ ಗೌಡ ಅವ್ರಿಗೆ ಟಿಕೆಟ್ ತಪ್ಪಿಸಿದವ್ರು ಯಾರು? ದೇವೇಗೌಡರೇ ಹೇಳ್ಬೋದಾಗಿತ್ತಲ್ಲ, ನೀವು ಚೆನ್ನಾಗಿದ್ದೀರಲ್ಲ,
ಅವ್ರಿಗೆ ಯಾರು ತಪ್ಪಿಸ್ಬೇಡಿ. ಇವತ್ತು ಏನಾದ್ರೂ ಇವತ್ತು ಒಕ್ಕಲಿಗ ನೇಮ್ ಮಾಡಿರ್ತಕ್ಕಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ ಮತ್ತು ಜೆಡಿಎಸ್. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ಅರ್ಥ ಮಾಡ್ಕೊಂಡು 26ನೇ ತಾರೀಕು ನಡೀತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ವೆಂಕಟರಮಣೇಗೌಡ ಉರ್ಫ್ ಸ್ಟಾರ್ ಚಂದ್ರು ಪಕ್ಕದ ತಾಲೂಕಿನವರು, ನಾಗಮಂಗಲ ತಾಲೂಕಿನವರು. ಈ ಉದ್ಯಮಿ ಆಗಿರ್ಬೋದು, ಆದ್ರೆ ಹುಟ್ಟಿದ ತಾಲೂಕು ನಾಗಮಂಗಲ. ಅವ್ರನ್ನ ನಾವು ಅಭ್ಯರ್ಥಿ ಮಾಡಿದೀವಿ. ದಯಮಾಡಿ ಈ ಸಾರಿ ಆಶೀರ್ವಾದ ಮಾಡಿ ಅವರಿಗೆ ಲೋಕಸಭೆಗೆ ಕಳಿಸಿಕೊಡ್ಬೇಕು. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಇದಾರಲ್ಲ, ದಯಮಾಡಿ ಅವರಿಂದ ಏನು ಉಪಯೋಗ ಆಗಲ್ಲ. ಈ ಒಂದು ಅವಕಾಶ ನಮಗೆ ಹೊಸ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿ, 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೇವೆ ಅಂತ ಹೇಳಿ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಾಡಿದ್ದಾರೆ. ಆ ಕಾರ್ಡ್ ಅನ್ನ ರವಿಶಂಕರ್ ಗೆ ಕಳ್ಸಿಕೊಡ್ತಾ ಇದೀನಿ, ಗ್ಯಾರಂಟಿ ಕಾರ್ಡು. ನಾನು ಸಿದ್ದರಾಮಯ್ಯನವ್ರು ಹೆಂಗ್ ಸೈನ್ ಹಾಕಿ ಕಳಿಸ್ತೋ ಹಂಗೆ ಅಲ್ಲ. ಯುವಕರಿಗೆ ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು, ಹುಡುಗರುಗಳು ಕೂಡ 1 ಲಕ್ಷ ವರ್ಷಕ್ಕೆ, ತಿಂಗಳಿಗೆ 8,500, ಇದಕ್ಕೂ ಕೂಡ ಇದೆ. ರೈತರಿಗೆ ಸಾಲ ಮನ್ನಾ ವಿಚಾರ ಸ್ವಾಮಿನಾಥನ್ ಆಯೋಗದ ವಿಚಾರದಲ್ಲಿ ಒಂದು ವರದಿ ತೆಗೆದುಕೊಂಡಿದ್ದು ಹಿಂದೆ ಇದೆ. ಆ ಪ್ರಕಾರ ರೈತರು ಕೂಡ ಇವತ್ತು ಬೆಂಬಲ ಬೆಲೆ ಸರಿಯಾಗಿ ಕೊಡಬೇಕು ಅಂತೇಳಿ. ಇದಲ್ಲದೆ ಆರೋಗ್ಯದಲ್ಲಿ ಯಾರ್ಯಾರ ಸಮಸ್ಯೆ ಆಗಿದೆ ಅವರೆಲ್ಲರೂ ಕೂಡ 25 ಲಕ್ಷ ರೂಪಾಯಿ ವರೆಗೂ ಕೂಡ ವಿಮೆ ಮಾಡಿ ಇನ್ಸೂರೆನ್ಸ್ ಮಾಡಿ ಯಾರು ಕೂಡ 25 ಲಕ್ಷ ರೂಪಾಯಿ ವರೆಗೂ ಬಿಲ್ ಕಟ್ಟಾಗಿಲ್ಲ. ಆ ರೀತಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ನಿಷ್ಠೆ ಮಾಡಿದೆ. ಇಂಥ ಅನೇಕ ವಿಚಾರಗಳು ಹಿಂದೆ ಬಡವ್ರಿಗೆ ಉಳುವರಿಗೆ ಭೂಮಿ ಕೊಟ್ಟ ದೇವರಾಜ ಕಾಲದಲ್ಲಿ ಇಂದ್ರ ಕಾಲದಲ್ಲಿ ನಿಜ ತಾನೇ. ಈಗ ಅರಣ್ಯ ಭೂಮಿ ನಿಮ್ ಕಡೆ ಅರಣ್ಯ ಕಡಿಮೆ ಇದೆ, ಅರಣ್ಯ ಭೂಮಿ ಇದು ಕಾಯ್ದೆ ತೆಗೆದುಕೊಂಡು ಬಂದು ಉಳು ಈಗ ನರೇಗಾ ಯೋಜನೆಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮ. ಹಿಂಗೆ ಬದುಕಿಗೋಸ್ಕರ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದೆ. ಆದ್ರಿಂದ ನಾವು ಬದುಕನ್ನ ಕಟ್ತಾ ಇದ್ದೀವಿ, ಭಾವನೆ ಕಟ್ತಾ ಇಲ್ಲ. ಬಿಜೆಪಿ ಅವರು ಏನ್ ಮಾಡ್ತಾವ್ರೆ ಅಂದ್ರೆ, ಬಿಜೆಪಿ ಪಾರ್ಟಿಯವರು ದೇವಸ್ಥಾನ ತೋರಿಸ್ತಾವ್ರೆ, ಜಾತಿ ವೈಮನುಷ್ಯ ತೋರ್ತಾವ್ರೆ. ಏನ್ರಿ ಹುಟ್ಟಬೇಕಾದ್ರೆ ಅರ್ಜಿ ಯಾವ ಜಾತಿಲಿ ಹುಟ್ಟಬೇಕು ಅಂತ ನೀನು ಹಾಕ್ಲಿಲ್ಲ, ನಾನು ಹಾಕ್ಲಿಲ್ಲ. ನೀವ್ಯಾರು ಅರ್ಜಿ ಹಾಕೊಂಡು ಹುಟ್ಟಿದ್ದೀರಾ ಯಾವ ಜಾತಿಲಿ ಹುಟ್ಟಬೇಕು ಅಂತ? ಯಾರಿಗೂ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮಗೆ ಬಿಟ್ರೆ ಏನು ಗೊತ್ತಿಲ್ಲ. ನಾವು ಹುಟ್ಟಿದೀವಪ್ಪ, ಯಾರು ಅರ್ಜಿ ಹಾಕ್ಲಿಲ್ಲ, ಏನಿಲ್ಲ. ಎಲ್ಲರೂ ಮಾನವೀಯತೆ, ಮನುಷ್ಯತ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ಎಲ್ಲರಿಗೂ ಏನ್ ರಕ್ಷಣೆ ಕೊಟ್ರು? ಸಂವಿಧಾನ. ಆ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಇವತ್ತು ಹೊರಟಿದ್ದಾರೆ. ರಾಷ್ಟ್ರಕ್ಕೆ ಧ್ವಜ, ಆ ಧ್ವಜಕ್ಕೆ ಒಂದು ದೊಡ್ಡ ಅಗೌರವ ತರುವಂತ ಈ ಸಂದರ್ಭದಲ್ಲಿ ಇವತ್ತು ನಡೀತಾ ಇದೆ. ಅದಕ್ಕೆ ನಿಮ್ಗೆ ನಾನು ಕೇಳೋದು, ನನ್ನ ತಾಯಂದಿರು ತಾವು ಎಚ್ಚರಿಕೆಯಿಂದ ಇರಬೇಕು. ದಳಕ್ಕೆ ಯಾರು ಹೋದ ಸತಿ ಓಟ್ ಹಾಕಿದ್ರು, ಬಿಜೆಪಿ ಅವ್ರಿಗೆ ಯಾರು ಓಟ್ ಹಾಕಿದ್ರು, ಅವ್ರಿಗೆಲ್ಲ ಹೇಳ್ಬೇಕು, ಅಣ್ಣ ಅಕ್ಕ 2,000 ಬತ್ತಾ ಇದೆ, 10 ಕೆಜಿ ಅಕ್ಕಿ ಬತ್ತಾ ಇದೆ, ಫ್ರೀಯಾಗಿ ಹೋಯ್ತಾ ಇದೀವಿ, ಋಣ ತೀರ್ಸ್ಬೇಕು, ಸಾಲ ತೀರ್ಸ್ಬೇಕು, ಮಾನವೀಯತೆ ಇರ್ಬೇಕು, ಹಸ್ತಕ್ಕೆ ಓಟ್ ಹಾಕ್ಬೇಕು ಅಂತ ನೀವೆಲ್ಲ ಸೇರಿ ಓಟ್ ಹಾಕ್ಸ್ಬೇಕು ಮಾಡ್ತಿರ್ತಾನೆ. ಇಲ್ಲಿ ವೆಂಕಟರಮಣೇಗೌಡ ಅಲ್ಲ ಕ್ಯಾಂಡಿಡೇಟ್, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಈ ತಲೆಯಲ್ಲಿ ಇರ್ಲಿ. ಗ್ಯಾರಂಟಿನಾ ಅಮ್ಮ ಅಷ್ಟೇ ನಿಮ್ ಸೇವೆಗೆ ಪಾಪ ಇದಾರೆ. ಕುಮಾರಣ್ಣಂಗೆ ನಡಿ, ನೀನ್ ಚನ್ನಪಟ್ಟಣದಲ್ಲಿ ಇರೋ, ಅಲ್ಲಿ ಜನ ಇದಾರೆ. ನೀನ್ ಆಗ್ಲೇ ಹಾಸನಿಂದ ರಾಮನಗರ್ಕ್ ಹೋಗಿದ್ಯೆ, ಅಲ್ಲೇನ MLA ಆಗಿದ್ಯೆ, ಅಲ್ಲಿ ಇರುವಂತ ರೆಸ್ಟ್ ತಗೋ ಅಂತ ನೀನ್ ಹೇಳ್ಬೇಕು. ನೀವೆಲ್ಲ ಹೇಳಿ ಕಳ್ಸ್ಬೇಕು, ಇಲ್ಲಿ ವೆಂಕಟರಮಣ ಗೌಡನ MP ಮಾಡ್ಬೇಕು, ನಿಮ್ ಸೇವೆ ರವಿಶಂಕರ್ ಕೈಯಲ್ಲಿ ಮಾಡಿಸ್ಬೇಕು. ಕೇಂದ್ರದಲ್ಲಿ